ಹಂಚ್ಕೋಬೇಕು ಅಂತ ಇದ್ದಿದ್ದು ಆ ವಿಚಾರಗಳ ಬಗ್ಗೆ ಹೇಳ್ತೀನಿ. ಈ ಒಂದು ಸಿನಿಮಾದಲ್ಲಿ ಅನೇಕ ವಿಶೇಷತೆಗಳಿದೆ. ಎಲ್ಲರೂ ಹೇಳಿದ್ರು ಫ್ಯಾಮಿಲಿ, ನಮ್ಮ ಇಡೀ ಫ್ಯಾಮಿಲಿ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿರೋದು ಅಂತ. ಆದರೆ ವಿಶೇಷದಲ್ಲಿ ವಿಶೇಷ, ಇವತ್ತು ಪ್ರಾಬಬ್ಲಿ ಇದು ಒಂದು ರೆಕಾರ್ಡ್ ಕೂಡ ಆಗುವಂಥ ಒಂದು ಎಲ್ಲ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ರಿಸರ್ಚ್ ಒಂದಷ್ಟು ರಿಸರ್ಚ್ಗಳನ್ನು ಕೂಡ ನಾವು ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಸೊ ಅದು ಒಂದು ಅಥೆಂಟಿಕೇಟೆಡ್ ಆಗಿರಬೇಕು, ಅದು ಅಕಸ್ಮಾತ್ ರೆಕಾರ್ಡ್ ಆಗುತ್ತಾ ಅಂತ. ಯಾಕೆಂದರೆ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಅನ್ನೋದ್ರ ಬಗ್ಗೆ ಯಾವ ಡೌಟು ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ನ್ಯಾಷನಲ್ ಲೆವೆಲಲ್ಲಿ, ಅಲ್ಲಿ ಅಂದರೆ ನಮ್ಮ ಇಡೀ ದೇಶದ ಲೆವೆಲಲ್ಲೂ ಈ ಒಂದು ವಿಚಾರ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಈ ಥರ ಆಗಿರ್ಬೋದಾ ಅನ್ನೋದಕ್ಕೆ ಕರೆಕ್ಟಾಗಿ ಒಂದು ಅಥೆಂಟಿಕೇಟೆಡ್ ಒಂದು ವಿಷಯ ನಾವು ಯಾರಾದರೂ ಯಾರ ಮುಖಾಂತರ ಆದರೂ ಮಾಡಿಸ್ಬೇಕು ಅಂತ. ಆ ವಿಚಾರಕ್ಕೆ ಬರ್ತೀನಿ. ಜಿ ಎಸ್ ಟಿ ಅನ್ನೋದಕ್ಕೆ ಬರ್ಣಾಂಕಲ್ಲಿ ನೀವು ಹೇಳಿದ್ರಿ ಇಂಗ್ಲೀಷ್ ಟೈಟಲ್ ಯಾಕೆ ಅಂತ. ಅದಕ್ಕೆ ಮುಂಚೆ ನಾನು ಗುಮ್ಮಾ ಸುತ್ತ ತೊಂದರೆ ಅಂತ ಇಟ್ಟಿದ್ದೆ. ಆದರೆ ಏನಾಗುತ್ತೆ ಅಂದರೆ ಇವಾಗ ಏನಾಗಿದೆ ಅಂದರೆ ಜಿ ಎಸ್ ಟಿ ಅಂತ ಇಟ್ಟು ಬೇರೆ ಲ್ಯಾಂಗ್ವೇಜ್ಗಳಿಗೆ ಡಬ್ ಮಾಡಿ ಓ ಟಿ ಟಿ ಅಂತ ಬಂದಾಗ ಇಟ್ ಹ್ಯಾಸ್ ಟು ಬಿ ವೆರಿ ಕ್ಯಾಚಿ ಅಂತ ಬಂದು ಒಂದಷ್ಟು ಡಿಬೇಟ್ಗಳಾಯಿತು. ಸೊ ಗುಮ್ಮಾ ಸುತ್ತ ತೊಂದರೆ ಅಂತ ಇಟ್ಟು ಅದು ಬೇರೆದೇನಾದರೂ ಹೆಸರಿಡಬೇಕು ಅಂದರೆ ಏನು ಅನ್ನೋದು ಗೊತ್ತಾಗಿಲ್ಲ. ಸೊ ಎಲ್ಲದಕ್ಕೂ ಒಂದು ಬೆನಿಫಿಟ್ ಆಗಲಿ, ಒಂದು ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಗೋಸ್ಟ್ಸ್ ಇನ್ ಟ್ರಬಲ್ ಅಂತ ಬಂದಿದ್ದು. ಅದು ಒಂದು ವಿಚಾರ. ಇನ್ನೊಂದು, ನನಗೆ ಮತ್ತೆ ಸಂದೇಶ್ಗೆ ಲಕ್ಕಿ ನಂಬರ್ ಅಂದರೆ 7. ಅದು ನ್ಯೂಮರಾಲಜಿ ನಂಬೋದು ಅದು ಇದು ಇಲ್ಲ, ಎಲ್ಲೇ ಹೋದರೂ ನಾನು 7 ಅಂತ ಹೇಳ್ತೀನಿ. ಒಂದು ಕೋಇನ್ಸಿಡೆನ್ಸ್ ಏನಂದರೆ 2023 ನಾನು ಡೈರೆಕ್ಷನ್ ಮಾಡಬೇಕು ಅಂತ ಬಂದಾಗ, ಮನಸ್ಸಿಗೆ ಬಂದಾಗ ಅದು ಹಂಗಂಗೆ ಲಾಸ್ಟ್ ಇಯರ್ ಶುರು ಆಗಬೇಕಾಗಿತ್ತು, ಇಲ್ಲಿಗೆ ಬಂತು. ಆ ನ್ಯೂಮರಾಲಜಿ ಅನ್ನೋದು ನಾನು ನಂಬೋದಾದರೆ ಅಥವಾ ನಮ್ಮದೇ ಇದ್ರೂ ನನಗೆ ಲಕ್ಕಿ ನಂಬರ್ ಆಗಿರೋದ್ರಿಂದ 2023 2237 ಬರುತ್ತೆ. ಆ್ಯಂಡ್ ಸಂದೇಶ್ ಪ್ರೊಡಕ್ಷನ್ಸಿಂದ 34ನೇ ಸಿನಿಮಾ ಇದಾಗಿದೆ. ಸೊ 3 4 ಆ್ಯಡ್ ಮಾಡಿದ್ರೆ 7 ಬರುತ್ತೆ. ಕೋಇನ್ಸಿಡೆಂಟ್ಲಿ ನನ್ನದು 25ನೇ ಸಿನಿಮಾ, 2 5 7 ಆಗಿದೆ. ಸೊ ಎಲ್ಲ ಸೇರಿಕೊಂಡು 7 7 ಬಂದಿರೋದಕ್ಕೆ ಈ ಡಿಸೈನಲ್ಲಿ ಈ 7 ಕೂರಿಸಿದ್ದು. ಸೊ ಆ ಒಂದು 7 ಲಕ್ಕಿ ನಂಬರ್ 7, ಸಪ್ತ ಸ್ವರಗಳು, ಸಪ್ತ ಸಾಗರ, ಸಪ್ತಪದಿ, ಸಪ್ತ ಅನ್ನೋ ಒಂದು ನಂಬರ್, ಸಪ್ತ ಋಷಿಗಳು, ಈ ರೀತಿ 7 ತುಂಬ ಒಂದು ಸ್ಪೆಷಲ್ ಪವರ್ ಇದೆ ಅಂತ ಹೇಳೋದು. ನಮಗೆ ಗೊತ್ತಿಲ್ಲದಿರೋಂಗೆ ನನಗೆ ಮತ್ತು ಸಂದೇಗೆ ಸ್ಪೆಷಲ್ ನಂಬರ್ 7 ಆಗಿದ್ದು 34ನೇ ಸಿನಿಮಾ, ನಂದು 25ನೇ ಸಿನಿಮಾ, ಈ 7 ರಾರಾಜಿಸ್ತಾ ಇರೋಂಗೆ ಕಾಣಿಸ್ತಾ ಇರೋದು. ಇದು ಒಂದು ವಿಶೇಷತೆ. ಆದರೆ ಬಹಳ ಬಹಳ ವಿಶೇಷ ಅಂತ ಅನಿಸಿದ್ದೇನು ಅಂದರೆ, ನಮ್ಮ ಬಹಳ ಬಹಳ ವಿಶೇಷ ಅಂದರೆ ಏನನ್ನಿಸ್ತು ಅಂದರೆ, ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನನ್ನ ತಾತ ಸುಬ್ಬಯ್ಯ ನಾಯ್ಡು ಅವರು ಆ್ಯಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿದ್ದು. ಸೊ ಅವರು ಆ್ಯಕ್ಟರು, ಪ್ರೊಡ್ಯೂಸರು, ಡೈರೆಕ್ಟರು. ಆ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದು ನಮ್ಮಪ್ಪ ಲೋಕೇಶು. ಭುಜಂಗಯ್ಯನ ದಶಾವತಾರ ಆ್ಯಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿದ್ದು ನಮ್ಮಪ್ಪ. ಅದರಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದು ನಾನು. ಇವತ್ತು ಜಿ ಎಸ್ ಟಿಯಲ್ಲಿ ಪ್ರೊಡ್ಯೂಸರು, ಡೈರೆಕ್ಟರು, ಆ್ಯಕ್ಟ್ರಾಗಿ ನಾನು ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ಅದರಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಸೊ ಇದು ಈ ಥರ ಒಂದು ವಿಶೇಷತೆ. ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ವಿ ವಿರ್ ಆ್ಯಕ್ಚುಲಿ ಸರ್ಪ್ರೈಸ್ಡ್, ಈ ಥರನೂ ಒಂದು ಸಾಧ್ಯತೆ ಇದೆಯಾ ಅಂತ. ಯಾಕಂದರೆ ಇದೆಲ್ಲೂ ಕೇಳಿಲ್ಲ. ಏನು ಸುಬ್ಬು ಸರ್, ನಾವೆಲ್ಲೂ ಕೇಳಿಲ್ಲ. ಆಮೇಲೆ ಈ ಥರದೊಂದು ಕೋಇನ್ಸಿಡೆನ್ಸು ಆಗಿಲ್ಲ. ಆಮೇಲೆ ಇದು ನನ್ನ ಫ್ಯಾಮಿಲಿಯ 4ನೇ ತಲೆಮಾರು, 4th generation. ಸೊ ಅದನ್ನು ಒಂದು ವಿಶೇಷತೆ, ಬಹಳ ವಿಶೇಷ ಅಂತ ನನಗನ್ಸಿದ್ದೇನು ಅಂದರೆ, ತುಂಬ ಜನಕ್ಕೆ ಈ ಒಂದು ಆಪರ್ಚುನಿಟಿ ಸಿಗಲ್ಲ. ಮೊದಲನೇ ಡೈರೆಕ್ಷನ್ನಲ್ಲಿ ತನ್ನ ತಾಯಿಗೆ ಮೊದಲನೇ ಶಾರ್ಟ್ ಆ್ಯಕ್ಷನ್ ಕಟ್ ಹೇಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು. ಸೊ ಇದೆಲ್ಲ ವಿಶೇಷತೆಗಳೇ ಇರೋದರಿಂದ ನನಗೆ ಈ ಸಿನಿಮಾ ತುಂಬ 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 ದೊಡ್ಡ ಮಟ್ಟದಲ್ಲಿ ಒಂದು ಶ್ರದ್ಧೆಯಿಂದ, ಒಂದು ಭಕ್ತಿಯಿಂದ, ಒಂದು ಏನಾದರೂ ಅದೇ ರೀತಿಯಾದಂಥ ಒಂದು ಕಮಿಟ್ಮೆಂಟು. ಆಮೇಲೆ ನಾವು ಪ್ರೀತಿಯಿಂದ ಡ್ಯಾಡಿ ಅಂತಲೇ ಕರೆಯೋದು ಸಂದೇಶ್ ಅವ್ರನ್ನ. ಅವರು ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅಣ್ಣ, ಒಂದು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ಈ ಥರ ಒಂದು ಪಿಕ್ಚರ್ಗೆ ಸಹಾಯ ಮಾಡಿ, ಬಂಡವಾಳ ಹಾಕಿ, ನಾನು ಇದೀನಿ ಕಣ, ನೀನು ಮಾಡು, ಪರವಾಗಿಲ್ಲ ನೀನು ಮಾಡು ಅಂತ ಆ ಧೈರ್ಯ ತುಂಬಿಸುವಂಥ ಪ್ರೊಡ್ಯೂಸರ್ಗಳು ನಾನು ನನ್ನ ಜೀವನದಲ್ಲಿ ನೋಡಿರೋದು ತುಂಬ ಕಮ್ಮಿ. ಅದರಲ್ಲಿ ತುಂಬ ಪ್ರಮುಖರು ಅಂದರೆ ನಮ್ಮ ಪ್ರೊಡ್ಯೂಸರು ಸಂದೇಶ್ ನಾಗರಾಜ್ ಅವರು. ಅವ್ರಿಗೆ ಯಾವತ್ತೂ ಹೇಳ್ತಾ ಇರ್ತೀನಿ, ತಂದೆ ಸ್ಥಾನ ಯಾರಿಗಾದರೂ ಕೊಟ್ಟಿದ್ರೆ ಅದು ನಿಮ್ಮೊಬ್ಬರಿಗೆ ಅಣ್ಣ ಅಂತ. ಸೊ ಅವರು ಅದೇ ರೀತಿಯಲ್ಲಿ ನನಗೆ ಮಗನ ಒಂದು ಸ್ಥಾನವನ್ನು ಕೊಟ್ಟು, ತನ್ನ ಫ್ಯಾಮಿಲಿಯ ಒಬ್ಬ ಮೆಂಬರಾಗಿ ನನ್ನ ಸ್ವಾಗತಿಸಿ ನನ್ನ ಪ್ರೀತಿ ಕೊಟ್ಟು